ಕೊಯ್ಯುರಚ್ಚು ಸಿನಿಮಾದ ಸಾಹಸ ದೃಶ್ಯ ಚಿತ್ರೀಕರಣ ವೇಳೆ ವಿದ್ಯುತ್ ತಂತಿ ತಗುಲಿ ಫೈಟರ್ ದುರಂತ ಅಂತ್ಯ ಕಂಡ ಘಟನೆ ರಾಮನಗರದ ಜೋಗನದೊಡ್ಡಿಯಲ್ಲಿ ಸಂಭವಿಸಿದೆ. ನಟಿ ರಚಿತಾ ರಾಮ್ ಹಾಗೂ ನಟ ಅಜಯ್ ರಾವ್ ನಟನೆಯ ಈ ಚಿತ್ರವನ್ನು ಗುರುದೇಶಪಾಂಡೆ ನಿರ್ದೇಶಿಸುತ್ತಿದ್ದರು. ಅಂತಿಮ ಹಂತದ ಚಿತ್ರೀಕರಣ ಸಂದರ್ಭ ಈ ದುರ್ಘಟನೆ ಸಂಭವಿಸಿದ್ದು, ತಮಿಳುನಾಡು ಮೂಲದ ಫೈಟರ್ 28 ವರ್ಷದ ವಿವೇಕ್ ಮೃತ ದುರ್ದೈವಿಯಾಗಿದ್ದು, ರಂಜಿತ್ ಎಂಬುವವರಿಗೆ ಸಣ್ಣ ಪುಟ್ಟ ಗಾಯವಾಗಿದೆ. ಫಿಲ್ಮ್ ಶೂಟಿಂಗ್ ಸಮಯದಲ್ಲಿ ಇನ್ಸಿಡೆಂಟ್ ನಡೆದಿದೆ. ಈ ವಿಚಾರದಲ್ಲಿ ಚಿತ್ರದ ಡೈರೆಕ್ಟರ್ ಇದ್ದಾರೆ ಶಂಕರ್, ಮತ್ತೆ ವಿನೋದ್ ಅಂತ ಹೇಳಿ ಫೈಟ್ ಮಾಸ್ಟರ್, ಮತ್ತೆ ಮಹಾದೇವ್ ಅಂತ ಹೇಳಿ ಕ್ರೇನ್ ಆಪರೇಟರ್, ಈ ಮೂರು ಜನ ನಾವು ದಸ್ಕರಿ ಮಾಡಿದ್ದೀವಿ. ದಸ್ಕರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. 24ನೇ ತಾರೀಕು ಈ ತಿಂಗಳು ವರೆಗೂ ನ್ಯಾಯಾಂಗ ಬಂಧನ ಅವರಿಗೆ ನೀಡಿ. ವಿವೇಕ್ ಮೃತದೇಹವನ್ನು ಹತ್ತಿರದ ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಇಡಲಾಗಿದ್ದು, ರಂಜಿತ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಹಂತದಲ್ಲಿ ಲವ್ ಯು ರಚ್ಚು ಚಿತ್ರದ ಕೊನೆಯ ಹಂತದ ಸಾಹಸ ಚಿತ್ರೀಕರಣ ದೃಶ್ಯ ಲೀಕ್ ಆಗಿದ್ದು ವೈರಲ್ ಆಗಿದೆ. ಘಟನೆಗೆ ಸಂಬಂಧಿಸಿದಂತೆ ಮೂವರನ್ನು ವಶಕ್ಕೆ ಪಡೆದಿರುವ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಸಬ್ ಎಡಿಟರ್ ಬಿಜಿ, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.